Namaskara, I am Dr. Shalini, founder of MGM Dental, Rajarajeshwari, Nagar. ಇವತ್ತು ಹಲ್ಲಿನ ಹುಳ್ಕ ಹೇಗಾಗತ್ತೆ ಮಕ್ಕಳಲ್ಲಿ ಮತ್ತು ಅದನ್ನು ನಾವು ಮನೆಯಲ್ಲೇ ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಏನಾಗುತ್ತೆ, ಇವಾಗ ವೆಕೇಷನ್ ಟೈಮ್ ಇರೋದರಿಂದ ಮಕ್ಕಳುಗಳು ತುಂಬ ಬೇಗನೆ ಚಾಕ್ಲೇಟ್ಸು ಸ್ವೀಟ್ಸಿಗೆಲ್ಲ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ನಾವು ಏನು ಮಾಡ್ತೀವಿ ಅನ್ನೋಸರಿ ಮಕ್ಕಳನ್ನು ಕನ್ಸೋಲ್ ಮಾಡೋದಿರಲಿ ಇಲ್ಲಾಂದರೆ ಕನ್ವಿನ್ಸ್ ಮಾಡೋ ಟೈಮಲ್ಲೂ ಅವ್ರನ್ನ ಚಾಕ್ಲೇಟ್ಸ್ ಕೊಟ್ಬಿಟ್ಟು ತಿನ್ನಿ ಅಂತ ಹೇಳಿಬಿಟ್ಟು ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ ಕೆಲವೊಂದು ಸತಿ. ಹಾಗೇನಾಗುತ್ತೆ, ಆಗ ಮಕ್ಕಳುಗಳೆಲ್ಲನು ಚಾಕ್ಲೇಟ್ಸ್ ತಿಂದು 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 ಹಲ್ಲುಗಳು ಬೇಗ ಹುಳ್ಕ ಆಗಿಬಿಡುತ್ತೆ. ಕೆಲವೊಂದು ಸತಿ ಅದರಿಂದ ಪೇನ್ ಬರಲಿಕ್ಕೂ ಶುರು ಆಗುತ್ತೆ. ಸೊ ಪೇನ್ ಬಂದಾಗ ಹಲ್ಲು ನೋವು ಅದು ಅಳೋದು ಅವೆಲ್ಲ ಖಂಡಿತವಾಗ್ಲೂ ನಮಗೆ ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದನ್ನು ನಾವು ಹೇಗೆ ಮನೆಯಲ್ಲೇ ಪ್ರಿವೆಂಟ್ ಮಾಡ್ಬೋದು, ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಟ್ಟರೂ ನಾವು ಅದರಿಂದ ಯಾವ ಥರ ಅವಾಯ್ಡ್ ಮಾಡಬಹುದು ಡಿಕೆ ಆಗೋದನ್ನು ಅನ್ನೋದನ್ನು ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಆದಷ್ಟು ಮಕ್ಕಳಿಗೆ ಎಜುಕೇಟ್ ಮಾಡ್ತಾ ಬನ್ನಿ, ನಿನಗೆ ನಾನು ಚಾಕ್ಲೇಟ್ ಕೊಡ್ತೀನಿ ಆದರೆ ನೀನು ಬ್ರಷ್ ಮಾಡಬೇಕು ಅಂತ. ಮಕ್ಕಳು ಹೇಳ್ತಾರೆ ನಾನು ಎರಡು ಸತಿ ಬ್ರಷ್ ಮಾಡ್ತೀನಲ್ಲ ಮಾರ್ನಿಂಗ್ ಆ್ಯಂಡ್ ನೈಟ್ ಅಂತ. ದಟ್ಸ್ ಫಾರ್ ಶೋರ್ ಮಾಡ್ತಾರೆ, ಬಟ್ ಏನಂತ ಹೇಳಿದ್ರೆ ಚಾಕ್ಲೇಟ್ಸ್ ತಿಂದ ಮೇಲೂ ಮಕ್ಕಳಿಗೆ ಆದಷ್ಟು ಬ್ರಷ್ ಮಾಡಿಸಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿ. ಯಾಕೆ ಅಂತ ಹೇಳಿದರೆ ನಮ್ಮದು ದೌಡೆ ಹಲ್ಲುಗಳಲ್ಲಿ ಆ ಚಾಕ್ಲೇಟ್ಸ್ಗಳು ಏನಿರುತ್ತೆ, ಇಲ್ಲ ಚಾಕ್ಲೇಟ್ ಫಿಲ್ಡ್ ಬಿಸ್ಕೆಟ್ಸ್ ಆಗಿರ್ಬೋದು ಯಾವುದಾದ್ರೂ ಆಯ್ತು ಅಲ್ಲಿ ಹೋಗಿ ಅಂಟ್ಕೊಂಬಿಟ್ಟಿರುತ್ತೆ. ಅದು ನಾವು ಬಾಯಿ ಮುಕ್ಕಳಿಸಿ ಹೋಗಿದ್ರೂ ಹೋಗೋದಿಲ್ಲ, ಅದನ್ನೇನಿದ್ರೂ ಬ್ರಷ್ ಮುಖಾಂತರನೇ ಕ್ಲೀನ್ ಮಾಡ್ಕೋಬೇಕತ್ತೆ. ಸೊ ಎಲ್ಲ ಸರ್ಫೇಸಸ್ಸಲ್ಲೂ ನೀಟಾಗಿ ಬ್ರಷ್ ಮಾಡಿಕೊಂಡು ಕಾನ್ಸಂಟ್ರೇಟು ಜಾಸ್ತಿ ಮೋಲಾ ಸರ್ಫೇಸ್ ಮೇಲೆ ಅಂದರೆ ದೌಡೆ ಹಲ್ಲುಗಳಿಂದ ಕಚ್ಚೋ ಭಾಗದಲ್ಲಿ ಏನಿರುತ್ತೆ ಅಲ್ಲಿ ಸ್ಟಿಕ್ ಆಗಿರುತ್ತೆ, ಅದನ್ನು ನೀಟಾಗಿ ಕ್ಲೀನ್ ಮಾಡಿಸಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿ. ಪೇಸ್ಟ್ ಯೂಸ್ ಮಾಡಬೇಕಂತ ಏನೇ ಇಲ್ಲ, ಪೇಸ್ಟ್ ಇಲ್ದೇ ಬ್ರಷ್ ಮಾಡಿಸಿ. ಹಾಗೆ ಪೇರೆಂಟ್ಸು ಅದನ್ನು ಮಾನಿಟರ್ ಮಾಡ್ತಾ ಇರಿ, ಮಕ್ಕಳು ನೀಟಾಗಿ ಬ್ರಷ್ ಮಾಡ್ತಿದ್ದಾರಾ ಏನು ಅಂತ. ಕೆಲವೊಂದು ಸತಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ಇದೇನಪ್ಪ ಇದು ಪ್ರತಿ ಸತಿ ಬ್ರಷ್ ಮಾಡಬೇಕಂತ, ಬಟ್ ಮಕ್ಕಳು ಗ್ರ್ಯಾಜುವಲಾಗಿ ಕಲ್ತ್ಕೊಳ್ತಾರೆ. ಅದರಿಂದ ಅವ್ರಿಗೆ ಮತ್ತೆ ಹಲ್ಲುಗಳು ಹುಳ್ಕ ಆಗೋದನ್ನು ನಾವು 60-70% ತಡಿಬೋದು. ಮಕ್ಕಳು ನೋವು ಅನ್ನೋದನ್ನು ನಾವು ನೋಡೋದು ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು.